ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಮತ್ತು ಮೌಲ್ಯಮಾಪನದ ಬಗ್ಗೆ ಪ್ರಮುಖ ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡ್ಬೋದು. ಇಂದಿನಿಂದ ದ್ವಿತೀಯ ಪಿ ಯು ಸಿ ಮೌಲ್ಯಮಾಪನ ಕೂಡ ಆರಂಭವಾಗ್ತಾ ಇದೆ. 25,000 ಉಪನ್ಯಾಸಕರಿಂದ 45,00,000 ಉತ್ತರ ಪತ್ರಿಕೆಗಳು ಕೂಡ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಮೇ 1ನೇ ವಾರ ನಿಮ್ಮ ಫಲಿತಾಂಶವನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಪ್ರಕ್ರಿಯೆ 5ನೇ ತಾರೀಖಿನಿಂದ ರಾಜ್ಯದಾದ್ಯಂತ 65 ಕೇಂದ್ರಗಳಲ್ಲಿ ಆರಂಭವಾಗಿದೆ. 20 ದಿನಗಳ ಕಾಲ ನಮಗೆ ಮೌಲ್ಯಮಾಪನ ನಡೆಯುತ್ತದೆ. ಈ ಕಾರ್ಯಕ್ಕೆ 25,000 ಉಪನ್ಯಾಸಕರು ಕೂಡ ನಿಯೋಜನೆ ಮಾಡಿದ್ದಾರೆ. ಒಟ್ಟಾರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಬರೆದಿರುವ 7.27 ಲಕ್ಷ ವಿದ್ಯಾರ್ಥಿಗಳ 37 ವಿಷಯಗಳ ಪೈಕಿ 45 ಉತ್ತರ ಪತ್ರಿಕೆಯನ್ನು ಕೂಡ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ ಅಂತ ಹೇಳಿ ಬೋರ್ಡ್ ಅವರು ತಿಳಿಸಿದ್ದಾರೆ. ಮೌಲ್ಯಮಾಪನ ಮುಗಿಸಿ ಮೇ 14ನೇ ವಾರ ಫಲಿತಾಂಶ ಪ್ರಕಟ ಮಾಡ್ತೇವೆ. ರಾಜ್ಯದಾದ್ಯಂತ 9 ಮಾರ್ಚ್ 2029 ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ನಡೆದಿತ್ತು. ಈ ವಿಷಯ ನಿಮಗೆ ಗೊತ್ತಿರೋ ಹಾಗೆ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಕೂಡ ಎದುರಾಗಿದ್ದರಿಂದ ಬಹುತೇಕ ಮೌಲ್ಯಮಾಪನಗಳು ಚುನಾವಣೆ ಕೆಲಸಕ್ಕೂ ನಿಯೋಜನೆ ಮಾಡಲಾಗಿದೆ. ಇದರಿಂದ ಮೌಲ್ಯಮಾಪನಕ್ಕೆ ಹಾಜರಾಗುವ ಮೌಲ್ಯಮಾಪಕರ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಮೌಲ್ಯಮಾಪಕರ ಸಂಖ್ಯೆ ಕಡಿಮೆಯಾದಲ್ಲಿ ಮೌಲ್ಯಮಾಪನದ ಮುಕ್ತಾಯ ಮಾಡಬೇಕಿರುವ ಅವಧಿ ಸಹ ವಿಸ್ತರಣೆಯಾಗಲಿದೆ ಅಂತೇಳಿ ಇದು ಫಲಿತಾಂಶ ವಿಳಂಬಕ್ಕೆ ಕಾರಣವಾಗ್ತದೆ.